ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಗ್ ಟ್ವೇಜ್ ಆಚಾರ್ ಜೆಡಿಎಸ್ ಸೌಭಾಗ್ಯ ಬಸವರಾಜನ್ ಪಕ್ಷೇತರ ಅಭ್ಯರ್ಥಿ ಬಂಡಾಯ ಬಿಸಿಗೆ ಕಾಂಗ್ರೆಸ್ ತತ್ತರ ಬಿಜೆಪಿ ಲಕಲಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಎಸ್ ವಿಷಯ ನಮಸ್ಕಾರ ಬಂಡಾಯ 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 ಕಾಂಗ್ರೆಸ್ನಲ್ಲಿ ಎರಡನೇ ಪಟ್ಟಿ ಆದ ಮೇಲೆ ಜಾಸ್ತಿ ಬಂಡಾಯ ಆಗ್ತಾಯಿದೆ ಈಗಾಗಲೇ ಚಿತ್ರದುರ್ಗದಲ್ಲಿ ರಘು ಆಚಾರ್ ಕಾಂಗ್ರೆಸ್ಸನ್ನು ಬಿಟ್ಟು ಜೆ ಡಿ ಎಸ್ ಜಾಯಿನ್ ಆಗ್ತೀನಿ ಜೆ ಡಿ ಎಸ್ನಿಂದ ಅಭ್ಯರ್ಥಿ ಆಗೋದು ಕನ್ಫರ್ಮ್ ಅಂತ ಅವರೇ ಸ್ವತಃ ಅನೌನ್ಸ್ ಮಾಡಾಗಿದೆ ಅದಾದ ನಂತರ ಮತ್ತೊಬ್ಬ ಬಂಡಾಯ ಅಭ್ಯರ್ಥಿ ಬಸವರಾಜನ್ ಮಾಜಿ ಶಾಸಕರು ಅವ್ರನ್ನ ಭೇಟಿಯಾದರು ರಘು ಆಚಾರ್ ಬನ್ನಿ ಜೆ ಡಿ ಎಸ್ಗೆ ನನಗೆ ದುರ್ಗದಲ್ಲಿ ಸಪೋರ್ಟ್ ಮಾಡಿ ನಿಮಗೆ ಹೊಸದುರ್ಗನೂ ಅಥವಾ ಹಿರಿಯೂರಿಗೋ ಜೆ ಡಿ ಎಸ್ ಅಭ್ಯರ್ಥಿ ಆಗಿ ಅಂತ ಅವ್ರಿಗೆ ಆಹ್ವಾನವನ್ನು ಕೊಟ್ಟಿದ್ದರು ಆದರೆ ಬಸವರಾಜನ್ ವೆಯ್ಟ್ ಮಾಡಿ ನೋಡೋಣ ಅಂತ ಈಗ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ಬಸವರಾಜನ್ ಬದಲಾಗಿ ಅವರ ಪತ್ನಿ ಸೌಭಾಗ್ಯ ಬಸವರಾಜನ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಚಿತ್ರದುರ್ಗದಲ್ಲಿ ಅನ್ನೋದನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಈ ಹಿಂದೆ ಅವರು ನಾಲ್ಕು ಬಾರಿ ಜಿಲ್ಲಾ ಪಂಚಾಯತ್ನ ಮೆಂಬರ್ ಆಗಿದ್ದರು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ಕೂಡ ಆಗಿದ್ದರು ಸೌಭಾಗ್ಯ ಬಸವರಾಜನ್ ಸೊ ಈಗ ಅವರು ಚಿತ್ರದುರ್ಗದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾಯಿದ್ದಾರೆ ಸೊ ಜೆ ಡಿ ಎಸ್ ಕೊಟ್ಟಂಥ ಆಫರನ್ನು ಬೇಡ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಈಗ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ನ ಎರಡು ಬಂಡಾಯ ದೊಡ್ಡ ಮಟ್ಟದ ಬಂಡಾಯಕ್ಕೆ ಕಾರಣ ಆಗ್ತಿದೆ ವೀರೇಂದ್ರ ಪಪ್ಪಿಗೆ ಎಲ್ಲಿ ಹಿನ್ನಡೆಯಾಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ದುರ್ಗದಲ್ಲಿ ಇದೆ ಸೊ ಕಾಂಗ್ರೆಸ್ನ ಬಂಡಾಯ ಒಬ್ಬರ ಪಕ್ಷೇತರ ಒಬ್ಬರು ಜೆ ಡಿ ಎಸ್ಗೆ ನಾವು ಕಾಂಗ್ರೆಸ್ ಅಭ್ಯರ್ಥಿ ಮೂರು ಜನ ಕಾಂಗ್ರೆಸ್ನವರೇ ಬೇರೆ ಬೇರೆ ತ ನಿಂತ್ಕೊಳ್ತಾರೆ ಎಲೆಕ್ಷನ್ಗೆ ಬಿ ಜೆ ಪಿಯವರು ಆರಾಮಾಗಿ ಮಜಾ ಮಾಡ್ತಿದ್ದಾರೆ ಈಗ ತಿಪ್ಪಾರೆಡ್ಡಿಗೆ ಏ ಇವ್ರು ಟಿಕೆಟ್ ಒಂದು ಗೊಂದಲ ಸೃಷ್ಟಿ ಮಾಡಿ ನಾನ ನಾನೇ ಆರಾಮ ನಾನೇ ಅಭ್ಯರ್ಥಿ ನಾನು ಗೆಲ್ತೀನಿ ಅಂತ ಫುಲ್ ಆರಾಮಾಗಿ ಖುಷಿ ಖುಷಿ ಆಗಿದ್ದಾರೆ ತಿಪ್ಪಾರೆಡ್ಡಿ ಇಲ್ಲ ಇದೆಲ್ಲ ಎಲ್ಲಾ ಪಾರ್ಟಿಲೂ ಸಹಜ ಯಾರು ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಬಂಡ ಆದಾಗ ರಘು ಆಚಾರ್ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಬಸವರಾಜನ್ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಕಾಂಗ್ರೆಸ್ ಅವರು ವೀರೇಂದ್ರ ಪಪ್ಪಿ ದೊಡ್ಡಣ್ಣವ್ರು ಅಳಿ ಹಾಂ ಕೊಂಡ್ರು ರಘು ಆಚಾರ್ ಕೂಡ ಏನ್ ಸಾಮಾನ್ಯ ಮನುಷ್ಯ ಅಲ್ಲ ತೊಡೆ ತೊಟ್ಟಿಗೆ ಜೆಡಿಎಸ್ ಸೇರ್ತವ್ರೆ ನಿಲ್ತಾರೆ ಚುನಾವಣೆಗೆ ಅಂಡ್ ಬಸವರಾಜನ್ ಕೂಡ ಎಮ್ ಎಲ್ ಎ ಆಗಿದ್ರು ಈ ಹಿಂದೆ ಈಗ ಅವರು ಶ್ರೀಮತಿ ಅವರು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತಾರೆ ಈ ಮೂಲಕ ಬಿಜೆಪಿಯ ವಿರೋಧಿಗಳಲ್ಲಿ ಮೂರ್ ಗುಂಪಾಯ್ತು ಬಿಜೆಪಿ ವಿರೋಧಿಗಳು ಮೂರ್ ಗುಂಪಾಯ್ತು ಸೊ ಈ ನೆಲೆ ಮತ್ತೊಮ್ಮೆ ಬಿಜೆಪಿಗೆ ಅವಕಾಶ ಆಗ್ಬಹುದು ಅನ್ನೋ ಲೆಕ್ಕಾಚಾರ ಈಗಲೇ ಅವರು ಸೆಲೆಬ್ರೇಷನ್ ಮಾಡ್ತಾರೆ ದುರ್ಗದಲ್ಲಿ ಈಗಲೂ ಟ್ವಿಸ್ಟ್ ಯಾವಾಗ ಆಗ್ಬಹುದು ತಿಪ್ಪಾರೆಡ್ಡಿ ಅನ್ನೋ ಕಾರಣಕ್ಕೂ ಬಿಜೆಪಿಯವರು ಸೆಲೆಬ್ರೇಷನ್ ಟಮಬಹುದು ತಿಪ್ಪಾರೆಡ್ಡಿ ತಿಪ್ಪಾರೆಡ್ಡಿ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿದಾರೆ ಈ ಸಂಭ್ರಮ ಮುಂದುವರಿಯಬಹುದು ಮುಂದುವರಿಯಬಹುದು ಇಲ್ಲದಿದ್ರೆ ಏನ್ ಬೇಕಾರು ಆಗಲಿ ಸಿದ್ದೇಶ್ವರ್ ಎಂ ಪಿ ಸಿದ್ದೇಶ್ವರ್ ಮಗ ಏನೋ ಟಿಕೆಟ್ ಕೇಳ್ತಾರೆ ಬಿಜೆಪಿ ಚರ್ಚೆ ಇತ್ತು ಒಂದ್ ವೇಳೆ ಅದು ಹೆಚ್ಚು ಕಮ್ಮಿ ಆದ್ರೆ ಮತ್ತೊಂದು ರೆಬಲ್ ಟಿಕೆಟ್ ಕೇಳ್ತಾವ್ರೆ ಹ್ಮ್ ಕೊಡ್ಬೇಕಲ್ಲ ಹ್ಮ್ ಇಲ್ಲ ಕೇಳ್ತಾರೆ ಹ್ಮ್ ನೀವು ಬಿಜೆಪಿ ಯಾವುದೇ ಪಾರ್ಟಿಲಿ ಎಲ್ಲೇ ನಿಂತು ಗೆಲ್ಲೋದಾರ ನೀವು ಕೇಳಲ್ಲ ರಾಜಕೀಯ ಗೋಯ್ತೀರಾ ಹಂಗೆ ರಾಜಕೀಯ ನೀವು ಟೈಮ್ ಇದೆ ಸದ್ಯಕ್ಕೆ ಆಲೋಚನೆ ಇಲ್ಲ ಇಲ್ಲಕ್ಕಿಲ್ಲ ಹಂಗಲ್ಲ ಹಾಗೆಲ್ಲ ಕೇಳ್ತಾರೆ ಆದರೆ ಬಿಜೆಪಿ ಗೆಲುವು ನಮ್ಮ ಕ್ಷೇತ್ರದ ನೆಕ್ಸ್ಟ್ ಹೇಳ್ತೀವಿ ಸುದ್ದಿ ಒಂದು ಬರುತ್ತೆ ಹೌದಾ ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಚಿತ್ರದುರ್ಗದಲ್ಲಿ ಯಾರು ಎಮ್ ಎಲ್ ಎ ಆಗ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನ ಯಾರು ಅರ್ಹರಿದ್ದಾರೆ ಯಾರು ಯೋಗ್ಯರಿದ್ದಾರೆ ಎಮ್ ಎಲ್ ಎ ಆಗೋದಕ್ಕೆ ಜಾತಿ ಧರ್ಮ ಕುಲ ಪಕ್ಷ ಇದು ಯಾವುದನ್ನು ನೋಡಿದೆ ನಿಮ್ಮ ಕ್ಷೇತ್ರ ನಿಮ್ಮ ಸಮಸ್ಯೆಗಳ ಬಗ್ಗೆ ಯಾರು ದನಿ ಎತ್ತಿ ಮಾತನಾಡ್ಬಾರ್ದ್ರು ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಯಾರು ಅಂತ ನಿಮ್ಗೆ ಅನ್ಸುತ್ತೆ ಅಂಥವರನ್ನು ನೋಡಿ ಚೂಸ್ ಮಾಡಿ ಮತ ಹಾಕಿ ಅಂಥವ್ರನ್ನು ಆಯ್ಕೆ ಮಾಡಿ ಗೆಲ್ಲಿಸಿ ವಿಧಾನಸಕ್ಕೆ ಕಳಿಸಿ ಇದು ಕರ್ನಾಟಕ ಟಿ ವಿಯ ಕಳ್ಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ